क्वेश्चन नंबर सेक्शन बी, क्वेश्चन नंबर सिक्स, पेज नंबर 43 ना इल्ली एला प्रॉब्लम इदे अंत ग्रहिसिकोळ्ळि. क्वेश्चन नंबर 3 ई चैप्टर अल्ल, क्वेश्चन नंबर 4 ई चैप्टर अल्ल, क्वेश्चन नंबर 5 ई चैप्टर 5 अदु थियरी, क्वेश्चन नंबर 6 नानु माड्ता इदीनि, ಮತ್ತೆ ಕ್ವೆಶನ್ ನಂಬರ್ 7 ಅಲ್ಲ, ಕ್ವೆಶನ್ ನಂಬರ್ 9 ಅಲ್ಲ, ಮತ್ತೆ ನೀವು ಹೋಮ್ವರ್ಕ್ ಆಗಿ ಕ್ವೆಶನ್ ನಂಬರ್ 10, ಕ್ವೆಶನ್ ನಂಬರ್ 11 ಅನ್ನು ಮಾಡಬೇಕು. ಕ್ವೆಶನ್ ನಂಬರ್ 10 ಮತ್ತು ಕ್ವೆಶನ್ ನಂಬರ್ 11 ಅನ್ನು ನೀವು ಮನೆಯಲ್ಲಿ ಮಾಡಬೇಕು. 11 ಮಾಡಬಹುದು, 12 ಅನ್ನು ಬೇಕಿದ್ರೆ ನಾನು ಇಲ್ಲಿ ಮಾಡಿಸ್ತೀನಿ, 12 ಅನ್ನು ನಾನು ಇಲ್ಲಿ ಮಾಡಿಸುತ್ತೇನೆ. ನಾವು ಕ್ವೆಶನ್ ನಂಬರ್ 5 ದಿ ಸತ್ಯ ಪ್ರೇಮ್ ಅಂಡ್ ಶಾಂತಿ ವೇರ್ ಪಾರ್ಟ್ನರ್ ಶೇರ್ ಇನ್ ದಿ ಪ್ರಾಫಿಟ್ ಅಂಡ್ ಲಾಸ್ ಇನ್ ರೇಷಿಯೋ 3:2:1. ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಎ ಬಿ ಸಿ, ಕ್ರೆಡಿಟ್ ಆರ್ ಅಂತ ಇದೆ, ಆಪೋಸಿಟ್ ಸೈಡ್ ಬ್ಯಾಂಕ್ ಇದೆ, ಕ್ಯಾಶ್ ಇದೆ. ದಿ ಫರ್ಮ್ ಡಿಸಾಲ್ವ್ ಎಕ್ಸ್ಪೆನ್ಸಸ್ ಆಫ್ ರಿಯಲೈಸೇಷನ್ ಇನ್ನೊಂದು ಕೊಟ್ಟಿದ್ದಾರೆ 5000, ಎಸ್ಟಿಮೇಟೆಡ್ 5000, ಬಟ್ ಆಕ್ಚುಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ 3000 ಇನ್ ದಿ ಲಾಸ್ಟ್ ರಿಯಲೈಸೇಷನ್. ಇನ್ ದಿ ಲಾಸ್ಟ್ ರಿಯಲೈಸೇಷನ್ ಅವನು ಆಕ್ಚುಲಿ 5000 ಎಕ್ಸ್ಪೆನ್ಸ್ ಆಗುವುದನ್ನು ಗ್ರಹಿಸ್ಕೊಂಡಿದ್ದ, ಬಟ್ ಕೊನೆಯ ರಿಯಲೈಸೇಷನ್ಗೆ ಅವನಿಗೆ ಗೊತ್ತಾಯಿತು 5000 ಬೇಡ, ಬರೀ 3000 ಸಾಕು ಅಂತ. ಹೌದು, ದಟ್ ಶುಡ್ ಬಿ ಗೆಟ್ ಅಡ್ಜಸ್ಟೆಡ್. ಮತ್ತೆ ಫಸ್ಟ್ ರಿಯಲೈಸೇಷನ್, ಸೆಕೆಂಡ್ ರಿಯಲೈಸೇಷನ್, ಥರ್ಡ್ ರಿಯಲೈಸೇಷನ್, ಪ್ರಿಪೇರ್ ದಿ ಪೀಸ್ ಮೇಲ್ ಡಿಸ್ಟ್ರಿಬ್ಯೂಷನ್, ಪ್ರಿಪೇರ್ ದಿ ಪೀಸ್ ಮೇಲ್ ಡಿಸ್ಟ್ರಿಬ್ಯೂಷನ್. ನಾವು ಸ್ಟೇಟ್ಮೆಂಟ್ ಶೋಯಿಂಗ್ ಸರ್ಪ್ಲಸ್ ಕ್ಯಾಪಿಟಲ್, ಸ್ಟೇಟ್ಮೆಂಟ್ ಶೋಯಿಂಗ್ ಸರ್ಪ್ಲಸ್ ಕ್ಯಾಪಿಟಲ್, ಸ್ಟೇಟ್ಮೆಂಟ್ ಶೋಯಿಂಗ್ ಸರ್ಪ್ಲಸ್ ಕ್ಯಾಪಿಟಲ್. ಯಾರೆಲ್ಲ ಸತ್ಯ ಪ್ರೇಮ್ ಶಾಂತಿ, ಕ್ಯಾಪಿಟಲ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ? 30,000, 50,000, 50,000, 50,000, 50,000, 50,000, less, add reserve profit and loss, ಯಾವುದು ಇಲ್ಲ ಅದು, ಉಂಟಾ ಇಲ್ಲ. ಆದ ಕಾರಣ less direct surplus capital, ಈ ರೇಷಿಯೋ ಎಷ್ಟು? 3:2:1. ಸೊ 30,000 ಡಿವೈಡ್ ಬೈ 3, 50,000 ಇದೆ, ಆ್ಯಂಡ್ 50,000 ಡಿವೈಡ್ ಬೈ 2 ಮತ್ತು 1 ಎಷ್ಟು ಬರುತ್ತೆ? 10,000, 25,000, 50,000. ಇದರಲ್ಲಿ ಯಾವುದು ಎಷ್ಟು ಚಿಕ್ಕದ್ದು? 10,000. 10,000 ಇಂಟು 3 30,000, 10,000 ಇಂಟು 2 20,000, 10,000 ಇಂಟು 1 10,000. ಮೈನಸ್ ಮಾಡಿ ಇದೆಷ್ಟು ಬಂತು? 0. ಇದು 30,000, 40,000 less ಅಬ್ಸಲ್ಯೂಟ್ ಸರ್ಪ್ಲಸ್, 30,000, 40,000 ಡಿವೈಡೆಡ್ ಬೈ ರೆಸ್ಪೆಕ್ಟಿವ್ ರೇಷಿಯೋ 2:1. ಎಷ್ಟು ಬರುತ್ತೆ? 15,000. ಯಾವುದು ಲೀಸ್ಟ್ ಇಲ್ಲಿ? 15,000 × 3 30,000 × 2 = 30,000 × 1 25,000 statement showing piecemeal distribution. ಎಷ್ಟು ಪಾರ್ಟ್ನರ್ ಇದ್ದಾರೆ? 3. ಹೌದಲ್ವಾ? ಯಾರೆಲ್ಲ? ಸತ್ಯ, ಪ್ರೇಮ್, ಶಾಂತಿ. ಮತ್ತೆ ಕ್ರೆಡಿಟಾರ್ ಉಂಟಾ? ಬೇರೆ ಯಾರು ಉಂಟಾ? ಇಲ್ಲಲ್ಲ. ಕ್ರೆಡಿಟಾರ್ ಮತ್ತೆ ಕ್ಯಾಶ್, ಕ್ಯಾಶ್ ಕ್ಯಾಶ್ ಇರ್ಲೇಬೇಕು. ಬ್ಯಾಂಕ್ ಅದು ಕ್ಯಾಶ್, ಅದು ಎರಡು ಒಂದೇ. ಬ್ಯಾಂಕ್ ಅಲ್ಲಿ ಕ್ಯಾಶ್ ಇದ್ರು, ಕೈಯಲ್ಲಿ ಕ್ಯಾಶ್ ಇದ್ರು, ಅದು ಕ್ಯಾಶು ಕ್ಯಾಶ್. ಹೌದಲ್ವಾ? ಬ್ಯಾಂಕ್ ಅಲ್ಲಿ ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ಸುತ್ತಾ? ಇಲ್ಲ, ಕ್ಯಾಶ್ ಅಲ್ಲಿ ಕ್ಯಾಶ್, ಅದು ಬಂಗಾರ ಆಗುವುದಿಲ್ಲ ಬ್ಯಾಂಕ್ ಅಲ್ಲಿ ಇದ್ರೆ. ಸರ್ ನಾವು ಬ್ಯಾಲೆನ್ಸ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್, ಬ್ಯಾಂಕ್ ಎಷ್ಟು? 20,000, 20,000, 70,000, 70,000, ಕ್ಯಾಪಿಟಲ್ ಎಷ್ಟು? 30,000, 30,000, 50,000, 50,000. ಫಸ್ಟ್ 20,000 ಇದೆ,
ಇಪ್ಪತ್ತು ಸಾವಿರನ ಕೊಡುವ ಮೊದಲು ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ ಅದನ್ನು ಫಸ್ಟ್ ಕೊಡಬೇಕು. ಎಕ್ಸ್ಪೆನ್ಸಸ್ ಉಂಟಾ 5,000? ಆಕ್ಚುಲ್ ಕೊನೆಗೆ ಗೊತ್ತಾದ್ದು ಹೌದಾ ಅಲ್ವಾ? ಈವಾಗ ನನಗೆ ಗೊತ್ತಿರೋದು ಎಷ್ಟು? 5,000 ಆಗಿದೆ ಅಂತ ಹೌದಾ ಅಲ್ವಾ? ಅದು ಕೊನೆಗೆ ಗೊತ್ತಾಗುತ್ತೆ. ಲೆಸ್ ಎಕ್ಸ್ಪೆನ್ಸ್ ಕೊಡ್ಬೇಕು ಫಸ್ಟ್. ಎಕ್ಸ್ಪೆನ್ಸ್ ಎಷ್ಟಿದೆ? 5,000 ಕೊಟ್ಬಿಡ. ಎಷ್ಟು ಉಳಿಯಿತು? 15,000. ಈ 15,000 ಉಳಿದದನ್ನ ಯಾರು ಕೊಡ್ಬೇಕು ಫಸ್ಟ್? ಕ್ರೆಡಿಟರ್. ಲೆಸ್ ಪೇಮೆಂಟ್ ಕ್ರೆಡಿಟರ್. ಕ್ರೆಡಿಟರ್ ಎಷ್ಟು? 15,000. ಇಲ್ಲಿ ಸೊನ್ನೆ ಆಯ್ತು, 55,000 ಇನ್ನೂ ಕೊಡಬೇಕು ನಾವು ಹೌದಾ ಅಲ್ವಾ? 30,000. ವೆರಿ ಗುಡ್. 50,000. ಇನ್ನು ಹಣ ಇಲ್ಲ, ಹಣ ಹುಡುಕ್ಬೇಕು. ಉಂಟ ಅಲ್ಲಿ ಹಣ ಕೊಟ್ಟಿದ್ದಾರೆ. ಫಸ್ಟ್ ರಿಯಲೈಸೇಷನ್ ಎಷ್ಟು? ಫಸ್ಟ್ ರಿಯಲೈಸೇಷನ್ ಎಷ್ಟು? 60,000. ಲೆಸ್ ಯಾರಿಗೆ ಕೊಡ್ಬೇಕು ಫಸ್ಟ್? ಕ್ರೆಡಿಟರ್. ಲೆಸ್ ಪೇಮೆಂಟ್ ಕ್ರೆಡಿಟರ್. ಕ್ರೆಡಿಟರ್ ಎಷ್ಟು ಕೊಡ್ಬೇಕು? 60,000 ಇದೆ, ನಾವು ಕೊಡ್ಬೇಕಾದಷ್ಟು 55,000. ನಿಲ್ ಆಯ್ತಾ? ಇಲ್ಲಿ ಎಷ್ಟು ಉಳಿಯಿತು? 5,000. ಇದನ್ನ ಇಲ್ಲ ಆಯ್ತು. ಇನ್ನು ಯಾರಿಗೆ ಕೊಡ್ಬೇಕು 5,000 ಅಣ್ಣ? ಅಬ್ಸಲ್ಯೂಟ್ ಬೇಸಿಗೆ. ಅಬ್ಸಲ್ಯೂಟ್ ಬೇಸಿಗೆ ಎಷ್ಟು ಕೊಡ್ಬೇಕು? 25. ಬಟ್ ನಮ್ಮ ಕೈಯಲ್ಲಿ ಇರೋದೆಷ್ಟು? 5. ಕೊಟ್ಬಿಡುವ 5,000 ಕೊಡುವ. ಲೆಸ್ ಪೇಮೆಂಟು, ಪೇಮೆಂಟು ಅಬ್ಸಲ್ಯೂಟ್ ಬೇಸ್ 5,000. ಅರ್ಥ ಮಾಡ್ಕೊಳ್ಳಿ, 25,000 ಎಷ್ಟಾಗಿ ಕೊಟ್ವಿ ನಾವು ಇವಾಗ? 5,000 ಕೊಟ್ವಿ. ಇನ್ನೆಷ್ಟು ಕೊಡ್ಬೇಕು? ಇನ್ನೆಷ್ಟು ಕೊಡ್ಬೇಕು? ಇಲ್ಲಿ 25 ಎಷ್ಟು ಕೊಟ್ವಿ? 5 ಕೊಟ್ವಿ. ಇನ್ನೆಷ್ಟು ಕೊಟ್ಟಿ ಬಾಕಿ ಉಂಟು? 20. ಸೊ ನಿಲ್ ಮಾಡಿ. 30, 50 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 5,000 ಮೈನಸ್ ಮಾಡಿದ್ರೆ 50 45,000. ಇನ್ನು ಹಣ ಮುಗಿಯಿತು. ನೆಕ್ಸ್ಟ್ ರಿಯಲೈಸೇಷನ್ ಸರ್, ಸೆಕೆಂಡ್ ರಿಯಲೈಸೇಷನ್ ಎಷ್ಟಿದೆ? 68. ಯಾರಿ ಇಲ್ಲಿ 68 ಇದೆ. 25 5 ಕೊಟ್ಟಿವಿ. ಇನ್ನೆಷ್ಟು ಬಾಕಿ ಕೊಡ್ಬೇಕು ಬೇಸಿಗೆ? ಲೆಸ್ ಪೇಮೆಂಟ್ ಬೇಸ್ ಎಷ್ಟು? 20 ಕೊಡ್ಬೇಕು. ಇಲ್ಲಿ 20 ಯಾವ ಕೊಟ್ಟರೆ 5,000 ಆಲ್ರೆಡಿ ಕೊಟ್ಟಾಗಿದೆ ಹೌದಾ? ಇಲ್ಲಿ 20 ಕೊಡೋದು. 20 ಇಲ್ಲಿ ಎಷ್ಟು ಉಳಿಯಿತು? 48,000. 30, 50, 25. ಅರ್ಥ ಮಾಡ್ಕೊಳ್ಳಿ, 48 ಉಳಿಯಿತು. ಇನ್ನು ಇವರಿಬ್ಬರಿಗೆ ಕೊಡಬೇಕು. ಎಷ್ಟು ಕೊಡಬೇಕು? 45 ಕೊಡಬೇಕು. ನಮ್ಮ ಕೈಲಿ ಹಣ ಇದೆ. ಎಸ್ ಆರ್ ನೋ? ಇವನಿಗೆ ಕೊಟ್ಟ ಆಯ್ತು ಇವಾಗ 25. ಇನ್ನು ಇವರಿಬ್ಬರಿಗೆ ಕೊಡೋದು. ಎಷ್ಟು ಕೊಡಬೇಕು? 45. 30 ಪ್ಲಸ್ 15, ಬಟ್ 48 ಇದೆ. ಪೇಮೆಂಟು, ಪೇಮೆಂಟು ಬೇಸ್ ಯಾರಿಗದು? ಪ್ರೇಮ್ ಅಂಡ್ ಶಾಂತಿ. ಎಷ್ಟು ಕೊಡ್ಬೇಕು? 45. ಕೊಟ್ಬಿಡುವ. ನಿಲ್ 30,000 ಅಂಡ್ 15,000 ಕೊಟ್ಬಿಡುವ. ಮುಗಿಸುವ. ಇಲ್ಲಿ ಎಷ್ಟು ಹಣ ಉಳಿಯಿತು? 3,000. ಅದು ಮುಗಿದೋಯ್ತು. ಕೊಟ್ಟು 30 ಇದೆಷ್ಟು ಉಳಿತು? 20. ಇದೆಷ್ಟು? 10,000. ಆಯ್ತಾ? ಇನ್ನೂ ಹಣ ನಮಗೆ ಉಳಿಯಿತು. ಎಸ್ ಆರ್ ನೋ? ಇನ್ನೂ ಹಣ ಉಳಿಯಿತು. ಎಷ್ಟು ಉಳಿದ ಹಣ? ಅದನ್ನು ಯಾರು ಕೊಡಬೇಕು? ಎಲ್ಲರಿಗೂ ಕೊಟ್ಟಾಯ್ತು. ಇನ್ನು ಕೊಡೋದು ಎಲ್ಲ ಪಾರ್ಟ್ನರ್ಗೆ. ಲೆಸ್ ಪೇಮೆಂಟು, ಲೆಸ್ ಪೇಮೆಂಟು ಆಲ್ ದಿ ಪಾರ್ಟ್ನರ್. 3:2:1 ಅಲ್ಲಿ 3,000 ಅನ್ನ ಡಿವೈಡ್ ಮಾಡಿ. 1,500. ಇದು ನಿಲ್ಲಾಯ್ತು. ಇದೆಷ್ಟು ಉಳಿತು? 28,500. 9,500. ಇನ್ನೊಂದು ಹಣ ಇದೆ ನಮ್ಮ ಕೈಯಲ್ಲಿ ಹೌದಲ್ವಾ? ಲಾಸ್ಟ್ ಇದೆ. ಥರ್ಡ್ ರಿಯಲೈಸೇಷನ್ ಎಷ್ಟಿದೆ? 28,000 ಇದೆ. 28,000 ಇದೆ. ಅರ್ಥ ಮಾಡ್ಕೊಳ್ಳಿ, ದರ್ ಈಸ್ 28,000. ಕೊನೆಯ ರಿಯಲೈಸ್ ಕೇಳಿ, ಕೊನೆಯ ರಿಯಲೈಸೇಷನ್ ಆಗೋದು ನಮ್ಗೆ ಗೊತ್ತಾಯ್ತು. ರಿಯಲೈಸೇಷನ್ 5,000 ತಗೊಳ್ಳೋದು ತುಂಬ ಜಾಸ್ತಿ ಆಯಿತು. ಆ್ಯಕ್ಚುಲ್ ಆದದ್ದೆಷ್ಟು? 3,000. ಇಲ್ಲ 5,000 ತಗೊಂಡ್ಬಿಟ್ಟಿದ್ರೆ ಯಾವುದಾ ಅಲ್ವಾ? ಆ್ಯಕ್ಚುಲ್ ಆದದ್ದೆಷ್ಟು? 3,000. 2,000 ಏನಾಯಿತು?
ಐದು ಮೈನಸ್ ಮೂರು ಆಕ್ಚುಲ್ ಅದು ಮೂರು ಅಲ್ವಾ, ಎಷ್ಟು ಪ್ರಾಫಿಟ್ ಆಯ್ತು ನಮಗೆ? ಟೂ ತೌಸಂಡ್. ಆ ಪ್ರಾಫಿಟ್ ಅನ್ನು ಇದಕ್ಕೆ ಆಡ್ ಮಾಡಬೇಕು. ಆಡ್ ಪ್ರಾಫಿಟ್ ಆನ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಎಷ್ಟು? ಟೂ ತೌಸಂಡ್. ಟೋಟಲ್ ಎಷ್ಟಾಯ್ತು? ಈ ತರ್ಟಿ ಅನ್ನ ಎಲ್ಲ ಪಾರ್ಟ್ ಅಲ್ಲಿ ಕೊಡ್ಬೇಕು. ದಿಸ್ ತರ್ಟಿ ತೌಸಂಡ್ ಶುಡ್ ಬಿ ಶೇರ್ಡ್ ಅಮಂಗ್ ಆಲ್ ದಿ ಪಾರ್ಟ್ನರ್. ಲೆಸ್ ಪೇಮೆಂಟ್ ಆಲ್ ದಿ ಪಾರ್ಟ್ನರ್ ಇನ್ ರೇಷಿಯೋ ತ್ರೀ ಇಸ್ ಟು ಟೂ ಇಸ್ ಟು ಒನ್. ತರ್ಟಿ ತೌಸಂಡ್ ಅನ್ನ ಡಿವೈಡ್ ಮಾಡಿ ಫಿಫ್ಟೀನ್ ತೌಸಂಡ್, ಟೆನ್ ತೌಸಂಡ್, ಫೈವ್ ತೌಸಂಡ್ ಮೈನಸ್ ಮಾಡಿ ಎಷ್ಟು ಬಂತು? ಥರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್, 9,000, 4,500. ಇನ್ನು ಹಣ ಉಂಟು ನಮ್ಮ ಕೈಯಲ್ಲಿ? ಇಷ್ಟು ಪಾರ್ಟ್ನರಿಗೆ.